ಅಡಿಗೆ ಮನೆಯಲ್ಲಿ ಏನಾದ್ರು ನಿದ್ದೆ ಮಾಡ್ತಿದಾಳ ಅಥವಾ ಅಡಿಗೆ ಮಾಡ್ತಿದಾಳ ಸೊಸೆ ಲೇ ಪುಟ್ಟಿ ಸೊಸೆ ಬಾರಮ್ಮ ಇಲ್ಲಿ ಹೇಳಿ ಅತ್ತಮ್ಮ ಅಡಿಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡ್ತಿದೀಯಾ ಇಲ್ಲ ಟೈಮ್ ಪಾಸ್ ಮಾಡ್ತಿದೀಯಾ ಅತ್ತಮ್ಮ ಅದು ಅಡಿಗೆ ತಿಂಡಿ ಎಲ್ಲ ಮಾಡಕ್ಕೆ ತರಕಾರಿ ಏನು ಇರಲಿಲ್ಲ ಹಾಗಾಗಿ ನಾನು ತಮ್ಮಣ್ಣಿ ಮಾರ್ಕೆಟ್ ಗೆ ಹೋಗಿ ತರಕಾರಿ ತರಣ ಅಂತ ಹೊರಡ್ತಿದ್ವಿ ಅತ್ತಮ್ಮ ಓ ಹೌದಾ ಸರಿ ಹಾಗಾದ್ರೆ ವೆರಿ ಗುಡ್ ನಿಮ್ಮಪ್ಪ ಯಾಮ್ಮ ಊರಿಗೆ ಹೋದ್ಮೇಲೆ ಮೈಯಲ್ಲಿ ಹತ್ತಿದ ಸೋಂಬೇರಿತನ ಎಲ್ಲ ಇಳಿದು ಒಳ್ಳೆ ಕೆಲಸ ಮಾಡಬೇಕು ಗಿಲಿಯಲ್ಲಿ ನಡಿ ಮಾರ್ಕೆಟಿಗೆ ಹೋಗೋಕ್ಕಿಂತ ಮುಂಚೆ ಮನೆಯೆಲ್ಲ ಅಚ್ಚಕಟ ಗುಡ್ಸಿ ಒರೆಸಿ ಗೆ ನೀರು ಹಾಕ್ಬಿಟ್ಟು ಹೊರಡು ಮೈ ಬಗ್ಸಿ ಚೆನ್ನಾಗಿ ಕೆಲಸ ಮಾಡಬೇಕು ಕಣಮ್ಮ ಸೊಸೆ ಅವಾಗ್ಲೇ ನೀನು ಎಷ್ಟು ನಂತರ ಆಗಿ ಸ್ಟೈಲಿಶ್ ಆಗಿರ್ಬೋದು ಕೆಲಸ ಏನು ಸೋಂಬೇರಿ ಸೋಂಬೇರಿತನ ಕುತ್ಕೊಂಡ್ರೆ ನಿಮ್ಮಮ್ಮ ಊದಿದ ಹಂಗ ಊದ್ಬಿಡ್ತೀಯಾ ನಾನಂತೂ ಇದನ್ನೆಲ್ಲ ನೀನು ಒಳ್ಳೆಯದಕ್ಕೆ ಹೇಳೋದು ಕಣಮ್ಮ ಪುಟ್ಟಿ ಸೊಸೆ ಸರಿ ಅತ್ತೆಮ್ಮ ಎಲ್ಲ ಕೆಲ್ಸ ಮುಗಿಸಿ ಮಾರ್ಕೆಟಿಗೆ ಹೋಗ್ಬಿಟ್ಟು ಬರ್ತೀವಿ ಮನಿ ನಾನು ಬೇಗ ಬೇಗ ಗುಡ್ಸಿ ಒರೆಸ್ಬಿಡ್ತೀನಿ ಕಣೋ ಒಂಚೂರು ಗಾರ್ಡನ್ ಇಲ್ಲಿರೋ ಗಿಡಕ್ಕೆ ನೀರು ಹಾಕ್ತೀಯಾ ಸರಿ ಅಕ್ಕಯ್ಯ ಈ ಕೆಳಮ್ಮ ಪುಟ್ಟಿ ಮನೇನ ಬಗ್ಗಿ ಒರೆಸು ಕೋಲಲ್ಲಿ ಒರೆಸಿ ಅಲ್ಲ ಆಡಿಸ್ಕೋಬೇಡ ಸ್ಪಿನ್ ಮಾಪು ಕೋಲು ಅದು ಇದ್ರಲ್ಲಿ ಒರೆಸಿದ್ರೆ ಮೈ ಕೈಗೆ ಒಳ್ಳೆ ಎಕ್ಸಸೈಸ್ ಆಗಲ್ಲ ನೀಟಾಗಿ ಬಗ್ಗಿ ಅಚ್ಚುಕಟ್ಟಾಗಿ ಒರೆಸು ಆಯ್ತಾ ಹ್ಞೂ ಅತ್ತಮ್ಮ ನಮ್ಗಳ ಕಾಲದಲ್ಲಿ ನಾವೇನ್ ಮನೆಯ ಸಕ್ಕಲು ಸ್ಪಿನ್ ಇಟ್ಕೊಂಡಿದ್ವಾ ನಾವ್ಗಳ ಬಗ್ಗೆ ಕೈಯಲ್ಲೇ ಒರೆಸ್ತಿರ್ಲಿಲ್ವಾ ಆ ಇವುಗಳ ಮಹಾರಾಣಿಗಳು ಕೈಯೊಂಚೂರು ಒದ್ದೆ ಆಗ್ಬಾರ್ದು ಕೈಯಲ್ಲಿ ಹಿಂಡಬಾರ್ದು ಬಗ್ಬಾರ್ದು ಸೊಂಟ ಬಗ್ಬಾರ್ದು ಹಂಗೆ ಎಲ್ಲಾ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ನಾನು ಬಿಟ್ಟು ಬಿಡ್ತೀನ ಸೊಂಟನೇ ಮುರಿಯಂಗೆ ಬಗ್ಸಿ ಕೆಲಸ ಮಾಡಿಸ್ತೀನಿ ಮನೆ ಮನೆಯೆಲ್ಲ ಗುಡ್ಸಿ ಬಗ್ಗೆ ಒರೆಸ್ಬಿಟ್ಟು ಸುಸ್ತಾಯ್ತು ಅತ್ತಮ್ಮ ಇವಾಗ ಒಂಚೂರು ಮಾರ್ಕೆಟಿಗೆ ಹೋಗಿ ತರಕಾರಿ ತರ್ತೀನಿ ಆಯ್ತಾ ಸರಿ ಕಣಮ್ಮ ಹೋಗ್ಬಾ ಹುಷಾರಾಗಿ ಹೋಗ್ಬಿಟ್ಪ ಆಯ್ತಾ ಸರಿ ಅತ್ತಮ್ಮ ಒಂದೇ ದೊಡ್ಡ ಗುಡಿಸ್ಬಿಟ್ಟು ತಮಣಿ ಸಾಕ್ ಸಾಕಾಗಿ ಓದ್ಕೋಣೋ ಇಡೀ ಮನೆ ಗುಡ್ಸಿ ಬಗ್ಗಿ ಬಗ್ಗಿ ಒರ್ಸೋಕೆ ತಮಣಿ ಇಲ್ಲಿ ನಡೀತಿರೋ ವಿಚಾರನ ಕಣೋ ಅಮ್ಮ ಸುಮ್ನೆ ಬೇಜಾರ್ ಮಾಡ್ಕೊಂತಳೆ ಈ ಮನೇಲಿ ಪ್ರತಿಯೊಂದಕ್ಕೂ ಗುಡ್ಸೋಕೆ ವರ್ಸೋಕೆ ಅಡಿಗೆ ಮಾಡೋಕೆ ಕೆಲ್ಸದವ್ರನೆಲ್ಲ ಇದ್ದಿದ್ ನೋಡಿ ಅಪ್ಪಯ್ಯ ಅಮ್ಮ ತುಂಬಾ ಖುಷಿ ಪಟ್ಟಿದ್ದಾರೆ ಅವ್ರುಗಳು ಅದೇ ಖುಷಿಲಿರೋಕ್ ಬಿಟ್ಬಿಡೋ ತಮ್ಮಿ

मैंने अनुमान पड़ती है ना ಸೆಲೆಕ್ಟ್ ಮಾಡ್ಕೊಂಡ್ ತಂದಿರೋ ತರಕಾರಿಲಿ ಏನ್ ತಿಂಡಿ ಮಾಡಬಹುದು ಹೀರೆಕಾಯಿ ನುಗ್ಗೆಕಾಯಿ ಟೊಮೆಟೊ ಆಲೂಗಡ್ಡೆ ಹಾಗಲಕಾಯಿ ಇದನ್ನೆಲ್ಲ ಹಾಕಿ ಏನ್ ತಿಂಡಿ ಮಾಡಬಹುದು ತಮಣಿ ಅಕ್ಕಯ್ಯ ನೋಡ್ತೀರಾ ನನ್ನ ಕಮಾಲು ನಿಮ್ಮತ್ತೆ ಚೆನ್ನ ಬುದ್ಧಿ ಕಲಿಸ್ತೀನಿ ನೋಡ್ತೀರಾ ಅಕ್ಕಯ್ಯ ಹಾಗಲಕಾಯಿ ನುಗ್ಗೆಕಾಯಿ

ಕಾಯಿ ಹಾಗಲಕಾಯಿ ಪಡವಳಕಾಯಿ ಬೀನ್ಸ್ ಕ್ಯಾರೆಟ್ ಮುಳಗಾಯಿ ಎಲ್ಲ ಹಾಕಿ ಯಾನಮ್ಮ ಇದು ಚಿತ್ರ ವಿಚಿತ್ರವಾದ ಬಾತ್ ಮಾಡಿ ಅತ್ತೆಮ್ಮ ಇದು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋ ಮಿಕ್ಸ್ ವೆಜಿಟೇಬಲ್ ಬಾತ್ ಅತ್ತೆಮ್ಮ ತಿನ್ನಿ ಅಯ್ಯೋ ದೇವೇ ಸಾ ಎಷ್ಟು ಹೊಟ್ಟೆ ಹಸಿತಿದೆ ಇನ್ನೇನ್ ಮಾಡೋದು ಬೇರೆ ಗತಿ ಇಲ್ಲ ಇದನ್ನೇ ತಿನ್ ಸಾಯ್ತೀನಿ ಇವತ್ತು ಒಂದಿನ ನಮ್ 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 ನಮ್